ಕುಶಲನಗರ ಪಟ್ಟಣ ಪಂಚಾಯಿತಿ ವತಿಯಿಂದ ರೂಪಾಯಿ 2.87 ಕೋಟಿ ವೆಚ್ಚದಲ್ಲಿ ಕೈಗೊಂಡಿರುವ ಪಟ್ಟಣ ಪಂಚಾಯಿತಿ ಕಚೇರಿಯ ಮುಂದುವರಿದ ಕಟ್ಟಡ ಕಾಮಗಾರಿಗೆ ಶಾಸಕ ಅಪ್ಪಚ್ಚು ರಂಜನ್ ಚಾಲನೆ ನೀಡಿದರು। ಹಳೆಯ ಕಚೇರಿ ಜಾಗದಲ್ಲಿ ಏರ್ಪಡಿಸಿದ್ದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಂಜನ್, ಹಾರಂಗಿಯಿಂದ ಕುಶಲನಗರ ಪಟ್ಟಣಕ್ಕೆ ರೂಪಾಯಿ 38 ಕೋಟಿ ವೆಚ್ಚದ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವ ಯೋಜನೆಗೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಸದ್ಯದಲ್ಲಿಯೇ ಅನುಮೋದನೆ ದೊರೆಯಲಿದೆ ಎಂದು ಹೇಳಿದರು। ಪಟ್ಟಣದಲ್ಲಿ ಕೈಗೊಂಡಿರುವ ಒಳಚರಂಡಿ ಯೋಜನೆಯನ್ನು ಮುಂದಿನ 6 ತಿಂಗಳಲ್ಲಿ ಪೂರ್ಣಗೊಳಿಸುವಂತೆ ಜಲಮಂಡಳಿ ಅಧಿಕಾರಿಗಳ ಸಭೆ ನಡೆಸಿ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು। ಕುಶಲನಗರ ಪುರಸಭೆ ರಚನೆಗೆ ಮುಳ್ಳುಸೊಗೆ ಗ್ರಾಮ ಪಂಚಾಯಿತಿ ಆಕ್ಷೇಪಣೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ತಡವಾಗಿದೆ। ಆದ್ದರಿಂದ ಮುಳ್ಳುಸೊಗೆಯ ಜನತಾ ಕಾಲೋನಿಯನ್ನು ಮಾತ್ರ ಪುರಸಭೆ ವ್ಯಾಪ್ತಿಗೆ ಸೇರ್ಪಡೆಗೊಳಿಸಲು ಚಿಂತನೆ ನಡೆಸಲಾಗಿದೆ। ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪುರಸಭೆ ವ್ಯಾಪ್ತಿಯಿಂದ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಕೈಬಿಡಲು ತೀರ್ಮಾನಿಸಲಾಗಿದೆ ಎಂದರು। ಇನ್ನು ಕೇಂದ್ರದ ಅಗ್ನಿಪಥ ಯೋಜನೆ ಕುರಿತು ಪ್ರತಿಕ್ರಿಯಿಸಿದ ರಂಜನ್, ಇದೊಂದು ಉತ್ತಮ ಯೋಜನೆಯಾಗಿದ್ದು 24 ಲಕ್ಷ ಯುವಕರಿಗೆ ಉದ್ಯೋಗ ಸಿಗಲಿದೆ ಎಂದರು। ಆದಷ್ಟು ಬೇಗನೆ ಕಟ್ಟಿ ಮುಗಿಸುವಂತ ಚಿಂತನೆಯನ್ನು ಅಧ್ಯಕ್ಷರು ಮತ್ತು ಎಲ್ಲ ಬೋರ್ಡ್ ಅವರು ತೀರ್ಮಾನ ಮಾಡಿದ್ದಾರೆ। ಆ ದೃಷ್ಟಿಯಿಂದ ಇವತ್ತು ನಾವು ಗುದ್ದಲಿ ಪೂಜೆ ಕಾರ್ಯಕ್ರಮ ಹೋಮ ಮಾಡೋದ್ರ ಮುಖಾಂತರ ಏನೇ ಅಡೆತಡೆಗಳಿದ್ರು ಕೂಡ ಅದು ನಿವಾರಣೆ ಆಗುತ್ತೆ ಚಿಂತನೆ ಮಾಡಿ ಇವತ್ತು ಗಣಪತಿ ಆರಾಮವನ್ನು ಮಾಡ್ತಾ ಇದ್ವಿ, ಪುನರಾರಂಭ ಮಾಡ್ತಾ ಇದ್ವಿ। ಆದಷ್ಟು ಬೇಗನೆ ಮುಗಿಸಿ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ವ್ಯವಸ್ಥೆ ಆಗಬೇಕು ಅಂತ ಚಿಂತನೆ ನಮ್ಮದು। ಆರು ತಿಂಗಳು ಮಾತ್ರ ಕೊಟ್ಟಿದ್ದಾರೆ। ಯುಜಿಡಿಗೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಶುಕ್ರವಾರ ಮೀಟಿಂಗ್ ಮಾಡಿದ್ದೇನೆ ಅವರ ಕಲಿಸಿ, ಅವರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೂಪರಿಂಟೆಂಡೆಂಟ್ ಎಲ್ಲರೂ ಕೂಡ ಕಲಿಸಿ ಮೀಟಿಂಗ್ ಮಾಡಿದ್ದೇವೆ। ಮೀಟಿಂಗ್ ಮಾಡಿ ಇನ್ನೊಂದು 6 ತಿಂಗಳೊಳಗೆ ಮುಗಿಸ್ತೇವೆ ಅಂತ ವಿಚಾರವನ್ನು ಹೇಳಿದ್ದಾರೆ। ಸ್ವಲ್ಪ ಜಾಗದ ಪ್ರಾಬ್ಲಮ್ ಇತ್ತು, ಅದು ಸ್ವಲ್ಪ ಡಿಲೇ ಆಯಿತು, ಆದರೂ ಕೂಡ ಅದನ್ನು ಮುಗಿಸುವಂತ ವ್ಯವಸ್ಥೆ ಮಾಡ್ತಾರೆ। ಅದರ ಜೊತೆಗೆ ಕುಡಿಯುವ ನೀರಿನ ಪ್ರಪೋಸಲ್ ಕೂಡ ಹೋಗಿದೆ। ಆರಂಗಿದ ಕುಶಾಲನಗರಕ್ಕೆ ಸಂಬಂಧಪಟ್ಟಂತೆ 38 ಕೋಟಿ ಪ್ರಪೋಸಲ್ ಹೋಗಿದೆ, ಅದನ್ನು ಕೂಡ ಪರಿಸೀವ್ ಮಾಡ್ತೇನೆ। ಮುಂದಿನ ದಿನ ಅದನ್ನು ಕೂಡ ಮಂಜೂರಾತಿ ಮಾಡಿ ಆದಷ್ಟು ಬೇಗನೆ ಅದಕ್ಕೂ ಕೂಡ ಗುದ್ದಲಿ ಪೂಜೆ ಮಾಡೋದಕ್ಕೆ ಮಾಡ್ತೇನೆ। ಧನ್ಯವಾದಗಳು। ಮತ್ತೆ ಅದರ ಜೊತೆಗೆ ಇವತ್ತೇನು ನಮ್ಮ ನಗರ ಪುರಸಭೆ ಅಂತ ಮಾಡಬೇಕು ಅಂತಿದ್ದೆವು, ಅದು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೆ। ಮುಳುಸೊಗೆ ಗ್ರಾಮ ಪಂಚಾಯಿತಿಯವರು ಆದಷ್ಟು ಬೇಗನೆ ಕ್ಲಿಯರೆನ್ಸ್ ಕೊಟ್ಟರೆ ಅದನ್ನು ಕೂಡ ಬೇಗ ಪ್ರಾರಂಭ ಮಾಡೋದಕ್ಕೋಸ್ಕರ ಮಾಡ್ತೇವೆ। ಈಗ ವಿರಾಜಪೇಟೆ ಆಲ್ಮೋಸ್ಟ್ ಘೋಷಣೆ ಆಯಿತು, ನಮ್ಮದು 1000 ಜನಸಂಖ್ಯೆ ಕಡಿಮೆ ಇದೆ, ನಾವು ಮುಳುಸೊಗೆನೋ ಮಾಧವಪಟ್ಟಣ ಯಾವುದಾದ್ರೊಂದು ಸೇರಿಸಲೇಬೇಕಾಗ್ತದೆ, ಸೇರಿಸಿದಾಗ ನಾವು ಕಂಪ್ಲೀಟ್ ಮಾಡಲಿಕ್ಕಾಗ್ತದೆ। ಆದಷ್ಟು ಬೇಗನೆ ಮುಳುಸೊಗೆಯವರು ಅವರಿಗೆ ಸಹಕಾರ ಕೊಟ್ಟರೆ ಅದನ್ನು ಆದಷ್ಟು ಬೇಗನೆ ಪ್ರಾರಂಭ ಮಾಡ್ತೇವೆ। ಮುಳುಸೊಗೆ ಪಂಚಾಯಿತಿನ ಪೂರ್ತಿ ನಾವು ತಗೊಳ್ಳೋ ಚಿಂತನೆ ಮಾಡಿಲ್ಲ, ಮುಳುಸೊಗೆ ಪಂಚಾಯಿತಿದು ಒಂದು ಭಾಗವನ್ನು ಮಾತ್ರ ತಗೊಂಡು ಅದನ್ನ ಕ್ಲಿಯರ್ ಮಾಡಬೇಕು ಅಂತ ಹೆಚ್ಚು ಅಲ್ಲ ಪೂರ್ಣ ಪ್ರಮಾಣ ಅವರೆಲ್ಲ ಕೊಟ್ಟಿದ್ದಾರೆ, ಅದಾದ ನಂತರ ಅವರ ಚುನಾವಣೆ ಆಗಿದೆ, ನಮಗೆ ನಮ್ಮ ಡಿಸ್ಕ್ವಾಲಿಫೈ ನಮ್ಮನ್ನ ಇದು ಮಾಡ್ತಾರೆ। ಈ ಸಂದರ್ಭ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಬಿ ಜಯವರ್ಧನ್, ಉಪಾಧ್ಯಕ್ಷೆ ಸುರೇಯ ಬಾನು, ಸದಸ್ಯರಾದ ಡಿಕೆ ತಿಮ್ಮಪ್ಪ, ಬಿ ಅಮೃತರಾಜ್, ಸುರೇಶ್, ಜಗದೀಶ್, ಜಯಲಕ್ಷ್ಮಿ, ರೂಪಾ, ಪ್ರಮೋದ್ ಮುತ್ತಪ್ಪ, ಎಂ ವಿ ನಾರಾಯಣ್, ಮುಖಂಡರಾದ ಪುಂಡರೀಕ್ಷ, ಎಂಎನ್ ಕುಮಾರಪ್ಪ, ಗುತ್ತಿಗೆದಾರ ಚಂದ್ರಶೇಖರ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು।